ಆತ್ಮೀಯ ವೀಕ್ಷಕರೇ, ಚುನಾವಣಾ ಪರ್ವ ಕಾವೇರ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಿಂದ ಸ್ವಲ್ಪ ಈ ಕಡೆ ಚಿಕ್ಕಬಳ್ಳಾಪುರದಲ್ಲಿದ್ದೀವಿ. ಚಿಕ್ಕಬಳ್ಳಾಪುರ ಅಂದರೆ ಯಾವಾಗಲೂ ಕಾವು ನಿಮಗೆ ಗೊತ್ತಿದೆ. ನಮ್ಮ ಆರೋಗ್ಯ ಮಂತ್ರಿಯಾಗಿದ್ದವರು ಡಾಕ್ಟರ್ ಸುಧಾಕರ್ ಅವರು ಯಂಗ್ ಎನರ್ಜೆಟಿಕ್, ಚಿಕ್ಕಬಳ್ಳಾಪುರ ಬಿಟ್ಟು ರಾಜ್ಯ ನಾಯಕರಾದವರು. ಅವರೊಟ್ಟಿಗೆ ಇವತ್ತು ನಾವಿದ್ವಿ ಅವರ ಚಿಕ್ಕಬಳ್ಳಾಪುರದ ಮನೆಯಲ್ಲಿ. ಅವರೊಂದಿಗೆ ಒಂದು ವಿಶೇಷ ಸಂದರ್ಶನ. ಸರ್, ಸಂದರ್ಶಕ ಸ್ವಾಗತ. ಸುಧಾಕರ್ ಅಂದ ಕೂಡಲೇ ಯಂಗ್ ಎನರ್ಜೆಟಿಕ್ ಅಂತ ಹೇಳ್ತಾರೆ. ತಾವು ಆರೋಗ್ಯ ಮಂತ್ರಿಯಾಗಿದ್ದಿರಿ, ತುಂಬ ಚೆನ್ನಾಗಿ ಕೋವಿಡಿಂದ ಹಿಡಿದು ಎಲ್ಲದನ್ನು ನಡೆಸ್ಕೊಟ್ರಿ. ಇವತ್ತಿನ ಸ್ಟೇಟಸ್ ನೋಡುವಾಗ ರಾಜಕಾರಣದ ಏನನ್ನಿಸ್ತದೆ? ಹೌ ಕಾನ್ಫಿಡೆಂಟ್ ಯು ಆರ್? ಹೌದು, ನಾನು ಮೊನ್ನೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಅತ್ಯಂತ ಕಿರಿಯ ಆರೋಗ್ಯ ಸಚಿವನಾಗಿ ಆ ಕ್ಯಾಬಿನೆಟ್ನಲ್ಲಿ ನಾನೇ ಕಿರಿಯವನಾಗಿದ್ದೆ. ಆ ಸಂದರ್ಭದಲ್ಲಿ ಕೋವಿಡ್ನ ಎದುರಿಸುವಂಥದ್ದು ನನಗೆ ಭಾಳ ವಿಶೇಷ. ಈ ಒಂದು ನನ್ನ ಜೀವನದಲ್ಲೇ ಮರೆಯಲಾಗದಂಥ ಒಂದು ಸನ್ನಿವೇಶ. ಮತ್ತು ಆ ಧನ್ಯತಾ ಭಾವ, ಇವತ್ತು ರಾಜ್ಯದ ಜನರ ಆರೋಗ್ಯವನ್ನು, ಅದು ಇಂಥ ಸ್ಥಿತಿಯಲ್ಲಿ ಅವರಿಗೆ ಒಂದು ಆರೋಗ್ಯವನ್ನು ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಇದ್ದದ್ದು ನನಗೆ ಆ ಪೂರ್ವಜನ್ಮದ ಸುಕೃತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ರಾಜಕಾರಣಕ್ಕೆ ಬಂದಾಗ ತಾವು ಎಷ್ಟು ವಿಶ್ವಾಸದಿಂದ ಇದ್ದೀರಿ ಅಂತ ಕೇಳುವಂಥ ಪ್ರಶ್ನೆಗೆ, ನಾವು ಡಬಲ್ ಇಂಜಿನ್ ಸರ್ಕಾರ, BJPಯ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡೂ ಕೂಡ ಸೇರಿ ಪ್ರತಿ ಕನ್ನಡಿಗನ ಅವನ ಜೀವನ ಮಟ್ಟ ಸುಧಾರಣೆ ಆಗುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ತರ್ಕಬದ್ಧವಾಗಿ ಮಾಡಿರೋದ್ರಿಂದ ರಾಜ್ಯದ ಪ್ರಜ್ಞಾವಂತ ಸಮಾಜ, ಜನತೆ ನೂರಕ್ಕೆ ನೂರು ನಮ್ಮ ಪಕ್ಷಕ್ಕೆ ಮಾನ್ಯತೆಯನ್ನು ಕೊಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಸ್ವಂತ ಬಲದ ಮೇಲೆ ನಾವು ಆಡಳಿತ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಈ ಸಲದ ಗೌರ್ಮೆಂಟ್, BJP ಗೌರ್ಮೆಂಟ್ ಆಗೋದ್ರಲ್ಲಿ ನಿಮ್ಮ ಪಾತ್ರ ಮಹತ್ತರದು. ನೀವುಗಳು ಕಾಂಗ್ರೆಸ್ಸಲ್ಲಿದ್ದವರು 11 ಜನ ಫ್ರೆಂಡ್ಸ್ ಶಿಫ್ಟ್ ಅವರ್ ಆಗ್ತೀರಿ, ಅದರಲ್ಲಿ ನಿಮ್ಮದು ಪಾತ್ರ ತುಂಬ ಮಹತ್ತರದ್ದು ಅಂತ ಎಲ್ಲರೂ ಮಾತಾಡ್ತಾರೆ. ಎಲ್ಲಿಯಾದರೂ ನಿಮಗೆ ಯು ಫೆಲ್ಟ್ ರಿಗ್ರೆಟ್ ಬಂದಿದ್ದಕ್ಕೆ? ಇಲ್ಲ, ಖಂಡಿತ ನನಗೆ ಪಶ್ಚಾತ್ತಾಪ ಅಂತ ಏನೂ ಇಲ್ಲ. ಇನ್ಫ್ಯಾಕ್ಟ್ ದೇವರೇ ನನಗೆ ವರ ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ. ಯಾಕೆಂದರೆ ಇವತ್ತು ಸಮ್ಮಿಶ್ರ ಸರ್ಕಾರ, ಅದರಲ್ಲಿ ಕೂಡ ಜನತಾದಳದ ಜೊತೆ ಹೋಗಲಿಕ್ಕೆ ನನಗೆ ಮನಸ್ಸಿರಲಿಲ್ಲ. ಯಾಕೆಂದರೆ ಎರಡೂ ಬಾರಿ ನಾನು ಜನತಾದಳದ ಅಭ್ಯರ್ಥಿ ಮೇಲೆ ಗೆದ್ದ ಮೇಲೆ ಕಾಂಗ್ರೆಸ್ ಹೋಗಿ ಚುನಾವಣೆ ಯೋತ್ತರ ಚುನಾವಣೆ ಆದ ಮೇಲೆ ನೀವು ಹೋಗಿ ಕೇವಲ ಅಧಿಕಾರಕ್ಕೋಸ್ಕರ ಹೋಗಿ ಸಮ್ಮಿಶ್ರ ಸರ್ಕಾರ ರಚನೆ ಮಾಡಿಕೊಂಡಿದ್ದ ರೀತಿ ನನಗೆ ಸರಿ ಹೋಗಲಿಲ್ಲ. ಅವತ್ತಿನಿಂದ ಕೂಡ ನಾನು ಪಕ್ಷ ಬದಲಾಯಿಸಬೇಕು, ಭಾರತೀಯ ಜನತಾ ಪಕ್ಷದ ಕಡೆ ಹೋಗಬೇಕು ಅಂತ ಮಾನಸಿಕವಾಗಿ ನಾನು ಸಿದ್ಧ ಆಗಿದ್ದೆ. ಆದರೆ ಅದಕ್ಕೆ 1 ವರ್ಷ ಕಾಲಾವಕಾಶ ಬೇಕಾಯಿತು. ಎಲ್ಲವೂ ಕೂಡ ಪರಿಪಕ್ವ ಆಗಿ 17 ಸದಸ್ಯರ ಅವಶ್ಯಕತೆ ಇತ್ತು. 1 ವರ್ಷದ ಪ್ರಯತ್ನ ಇದೆ ಇದರಿಂದ, ಖಂಡಿತವಾಗಿಯೂ 1 ವರ್ಷದ ಪ್ರಯತ್ನ ಇದೆ. ನಾನಿರ್ಬೋದು, ಮಾನ್ಯ ರಮೇಶ್ ಜಾರಕಿಹೊಳಿ ಅವರಿರ್ಬೋದು, ಅದೇ ರೀತಿ ಆ ಪಕ್ಷದಲ್ಲಿ ಅನೇಕರಿದ್ದಾರೆ, ನಾವೆಲ್ಲ ಕೂಡ ಸೇರಿಕೊಂಡು MTB ನಾಗರಾಜ್ರವರು, ಹಿಂದೆ ನಾಗೇಶ್ ಅವರು, ನಾವೆಲ್ಲ ಕೂಡ ಮಾತನಾಡಿಕೊಂಡು 1 ವರ್ಷಗಳ ನಿರಂತರ ಪ್ರಯತ್ನ, ಅಂತಿಮವಾಗಿ ಅದು ಯಶಸ್ಸಾಯಿತು. ನಾವು ಬಂದ್ವಿ, ಸರ್ಕಾರ ರಚನೆ ಆಯಿತು. ಅಸಾಧ್ಯವಾಗಿರುವಂಥದ್ದು ಕರ್ನಾಟಕದಲ್ಲಿ, ಇತಿಹಾಸದಲ್ಲಿ ಎಂದೂ ಈ ರೀತಿಯಲ್ಲಿ ಆಗಿಲ್ಲ, ಮುಂದೆ ಆಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಈ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಂದರೆ ರಾಜಕಾರಣದಲ್ಲಿ ತುಂಬ ಕಷ್ಟ ಅಂತ ಹೇಳ್ತಾರೆ. ಎಲ್ಲೋ ಅನಿಸ್ತಾ BJPಯವರು ಕೊಟ್ಟ ಮಾತಿಗೆ ನಡ್ಕೊಂಡಿದ್ದಾರೆ, ನಮಗೆ ಆ ಜಸ್ಟಿಸ್ ಸಿಕ್ಕಿದೆ ಅಂತ? ಖಂಡಿತ ನೋಡಿ, ಭಾರತೀಯ ಜನತಾ ಪಕ್ಷ ನಮ್ಮ ವರಿಷ್ಠರು ಏನು ನನಗೆ ಮಾತು ಕೊಟ್ಟಿದ್ರು, ಏನು ನಮ್ಮಗಳಿಗೆ ನಮ್ಮ ಇಂಟ್ರೆಸ್ಟನ್ನು ಪ್ರೊಟೆಕ್ಟ್ ಮಾಡ್ತೀವಿ ಅಂತ ಹೇಳಿದರು, ನಮ್ಮ ರಾಜಕೀಯದ ಜೀವನವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಿದರು. ಅದಾಗಿದೆ ಈಗ. ಇವತ್ತು ಪಕ್ಷದಲ್ಲಿ ಕೂಡ ನನಗೆ ಇವತ್ತು ಪ್ರಣಾಳಿಕೆಯನ್ನು ರಚನೆ ಮಾಡಲಿಕ್ಕೆ ಕೂಡ ನನಗೆ ನೇತೃತ್ವವನ್ನು ಅವಕಾಶ ಕೊಟ್ಟಿದ್ದಾರೆ, ನೇತೃತ್ವ ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ. ಎಷ್ಟು ಸ್ಥಾನಗಳನ್ನು ನಮ್ಮ ಪಕ್ಷಕ್ಕೆ ನಾವು ತಂದುಕೊಡ್ಬೋದು ನಮ್ಮ ಕಡೆಯಿಂದ, ಇದನ್ನು ನಾವು ಭಾಳ ಅಂತಃಕರಣದಿಂದ ಮಾಡ್ತಾಯಿದ್ದೀವಿ.
ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲಿ ಇದ್ದವರು, ಬೊಮ್ಮಯ್ಯವರ ಸಚಿವ ಸಂಪುಟದಲ್ಲಿ ಇದ್ದವರು, ಎರಡೂ ಸಚಿವ ಸಂಪುಟದಲ್ಲಿ ಮಹತ್ತರವಾದ ಹುದ್ದೆಗಳನ್ನು ನೀವು ನೋಡಿದ್ರಿ ಕೋವಿಡ್ ಅಂತ ಸಮಯದಲ್ಲಿ. ಮತ್ತೊಮ್ಮೆ BJP ಗೌರ್ಮೆಂಟ್ ಕರ್ನಾಟಕದಲ್ಲಿ ಬರಬೇಕು ಅಂತ ಹೇಳೋದಾದ್ರೆ ಯಾಕಾಗಿ ಬರಬೇಕು? ಇವತ್ತು BJP ಸರ್ಕಾರ ಬಂದಿದ್ದರಿಂದ ಕೋವಿಡ್ ಅನ್ನುವಂಥ ಮಾರಣಾಂತಿಕವಾಗಿರ್ತಕ್ಕಂಥ ಒಂದು ಸಾಂಕ್ರಾಮಿಕ ರೋಗವನ್ನು ಇಷ್ಟು ಯಶಸ್ವಿಯಾಗಿ ನಿಯಂತ್ರಣ ಮಾಡಿರೋದಿದೆಯಲ್ಲ, ಇದು ನಿಜವಾಗಿಯೂ ಕೂಡ ಅದ್ಭುತ. ನಾನು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಏನಾಗ್ಬೋದಿತ್ತು? ತಾವು ನೋಡಿದ್ದೀರಿ, ಔಷಧಿಯಲ್ಲಿ ರಾಜಕಾರಣ ಮಾಡಿದರು, ಯಾವುದೇ ರೀತಿ ಸಹಕಾರ ಕೊಡಲಿಲ್ಲ ಕಾಂಗ್ರೆಸ್. ಲಸಿಕೆಯಲ್ಲಿ ಮೋದಿ ಲಸಿಕೆ ಅಂದರು, ಲಸಿಕೆ ಹಾಕ್ಸ್ಕೊಂಡ್ರೆ ಸಂತಾನ ಭಾಗ್ಯನೇ ಇರೋದಿಲ್ಲ ಅನ್ನುವಂಥ ಅಪಾದನೆಗಳೆಲ್ಲ ಮಾಡಿ ಇವತ್ತು ಜನರನ್ನ ದಿಕ್ತಪ್ಪಿಸುವಂಥ ಕೆಲಸ ಮಾಡಿ ಇವತ್ತು ಜನರಿಗೆ ಘೋರ ಅಪರಾಧ ಮಾಡಿದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆಯಲ್ಲಿ ಬಡವರಿಗೆ ಕಟ್ಟಿದಂಥ ಮನೆಗಳು, ಇವತ್ತು ಶೌಚಾಲಯಗಳ ನಿರ್ಮಾಣ, ಅದೇ ರೀತಿ ಇವತ್ತು 12 ಕೋಟಿ ಜನರಿಗೆ ಲಸಿಕಾಕರಣ ಆಗಿರುವಂಥದ್ದು, ಇವೆಲ್ಲವೂ ಕೂಡ ಡಬಲ್ ಇಂಜಿನ್ ಸರ್ಕಾರ ಇದ್ದಿದ್ದರಿಂದ ಆಗಿದೆ. ಇವತ್ತು ನೀರಾವರಿ ಕ್ಷೇತ್ರದಲ್ಲಿ ಇವತ್ತು ರಾಷ್ಟ್ರೀಯ ಯೋಜನೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಕಳಸಾ ಬಂಡೂರಿ, ಇದಕ್ಕೆ 5,000 ಕೋಟಿಗೂ ಹೆಚ್ಚು ಹಣವನ್ನು ಕೊಟ್ಟಿರುವಂಥದ್ದು, ಮನೆ ಮನೆಗೆ ನಲ್ಲಿ ಮೂಲಕ ನೀರು ಕೊಡುವಂಥ ಯೋಜನೆ, ಕಳೆದ 60 ವರ್ಷಗಳು ಕಾಂಗ್ರೆಸ್ನವರು ಆಡಳಿತ ಮಾಡಿದರು, ಬಡವ್ರ ಮನೆಗೆ ನಲ್ಲಿ ಮೂಲಕ ನೀರು ಕೊಡಬೇಕು ಅನ್ನುವಂಥ ಯಾವತ್ತಾದರೂ ಆಲೋಚನೆ ಅವ್ರಿಗೆ ಬಂತ? ಮಾಡೋದಿರಲಿ, ಆಲೋಚನೆ ಕೂಡ ಬಂದಿರಲಿಲ್ಲ. ಹೀಗೆ 10 ಹಲವು ಕಾರ್ಯಕ್ರಮಗಳು ರೈತರ ಅಕೌಂಟ್ಗೆ ನೇರವಾಗಿ ಪ್ರತಿ ವರ್ಷ ರೈತ ಸಮ್ಮಾನ್ ಯೋಜನೆ ಅಂತೇಳಿ ಅವ್ರಿಗೆ 10,000 ರೂಪಾಯಿ ಕೊಡುವಂಥ ಯೋಜನೆ, ಕೇಂದ್ರ ಸರ್ಕಾರ 6,000, ನಾವು 4,000, ಇವೆಲ್ಲ ಕೂಡ ನೆವರ್ ಹರ್ಡ್ ಆಫ್. ಎಷ್ಟು ಒಂದು ಸಣ್ಣ ಸಣ್ಣ ವಿಷಯವನ್ನು ಅತಿ ಸೂಕ್ಷ್ಮತೆಯಿಂದ ಗಮನಿಸಿ ಅದಕ್ಕೆ ಯೋಜನೆ ರೂಪಿಸಿರುವಂಥದ್ದು BJP ಸರ್ಕಾರ. ಈಗ ನಿಮ್ಮ ಕ್ಷೇತ್ರಕ್ಕೆ ಬರ್ತೀನಿ, ನಾನು ಚಿಕ್ಕಬಳ್ಳಾಪುರಕ್ಕೆ ಬರ್ತೀನಿ. ಚಿಕ್ಕಬಳ್ಳಾಪುರದ ಜನತೆ ಒಬ್ಬ ಹೈಲಿ ಎಜುಕೇಟೆಡ್ ಡಾಕ್ಟ್ರನ್ನು ಚುನಾಯಿಸಿ ವಿಧಾನಸಭೆಗೆ ಕಳಿಸ್ತಾರೆ. ಯು ಹ್ಯಾಡ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ಕೋವಿಡ್ ಬರುತ್ತೆ, ನೀವು ಆರೋಗ್ಯ ಮಂತ್ರಿಗಳೇ ಆಗಿರ್ತೀರಿ. ಚಿಕ್ಕಬಳ್ಳಾಪುರದ ಡೆವಲಪ್ಮೆಂಟ್ಗಳು ಬಂದಾಗ ನಿಮ್ಮ ಕೊಡುಗೆ ಏನು ಈ ಸಲದ ಕೊಡುಗೆ? ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತಂದರೆ ಒಂದು ಬ್ರ್ಯಾಂಡ್ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು? ಮೊದಲನೇ ಅವಧಿಯಲ್ಲಿ ನಾನು ಮೊದಲು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದೆ, ರಸ್ತೆ, ಚರಂಡಿ ವ್ಯವಸ್ಥೆ, ಬಡವರ ಕಾಲೋನಿಗಳಲ್ಲಿ ಕಾಂಕ್ರೀಟ್ ರಸ್ತೆಗಳು, ಬಡವರಿಗೆ ಮನೆಗಳು, ಯೋಗ್ಯವಾಗಿರ್ತಕ್ಕಂಥ ಮನೆಗಳ ನಿರ್ಮಾಣ, ಇದೆಲ್ಲವೂ ಕೂಡ ಮೊದಲನೇ ಅವಧಿಯಲ್ಲಿ ಇದನ್ನು ಮಾಡ್ತಾ ನೀರಾವರಿ ಯೋಜನೆ HN ವ್ಯಾಲಿಯಿಂದ 1,400 ಕೋಟಿ ರೂಪಾಯಿ ಯೋಜನೆಯನ್ನು ಮಂಜೂರು ಮಾಡಿಸಿ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೇವಲ 2 ವರ್ಷದಲ್ಲಿ ನಮ್ಮೆಲ್ಲ ಕೆರೆಗಳಿಗೂ ಕೂಡ ನೀರು ತರುವಂಥ ಕೆಲಸ ಮಾಡಿದೆ. ಇವತ್ತು ಏನು ಬರಪೀಡಿತ ಜಿಲ್ಲೆ, 1,500 ಅಡಿ ಆಳಕ್ಕೆ ಹೋದರೆ ಬೋರ್ವೆಲಲ್ಲಿ ನೀರು ಸಿಗ್ತಾ ಇದ್ದಂಥ ಜಿಲ್ಲೆಯಲ್ಲಿ ಇವತ್ತು ನನಗೆ ಹೆಮ್ಮೆ ಆಗ್ತದೆ. ಕೇವಲ 70-80 ಅಡಿಗೆ ನೀರಿದೆ, ಬಾವಿಗಳಲ್ಲಿ ನೀರಿದೆ, ರೈತನ ಹೊಲದಲ್ಲಿ ನೀರಿದೆ, ರೈತನ ಬಾವಿಯಲ್ಲಿ ನೀರಿದೆ. ಇದು ಇದಕ್ಕಿನ್ನ ನಮಗೆ ಸಾರ್ಥಕ ಭಾವ ಏನು ಬೇಕು ಒಬ್ಬ ಚುನಾಯಿತ ಪ್ರತಿನಿಧಿ? ಇದಾದಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ 16 ವರ್ಷ ಆಯಿತು, ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇರಲಿಲ್ಲ. 2015-16 ನಾನು ಮಂಜೂರಾತಿ ಮಾಡಿಸಿದ್ದೆ ಹಿಂದಿನ ಸರ್ಕಾರ, ನಾನು ಶಾಸಕನಾಗಿದ್ದಾಗ. ಆದರೆ ಸಮ್ಮಿಶ್ರ ಸರ್ಕಾರ ಬಂದಮೇಲೆ ಮಂಜೂರಾತಿ ಆಗಿದ್ದಂಥ ಬಜೆಟ್ನಲ್ಲಿ ಇದ್ದಂಥ ನಮ್ಮ ಕಾಲೇಜನ್ನು ಬಿಟ್ಟು ಕ್ಯಾಬಿನೆಟ್ನಲ್ಲಿ ಅವರು ಕನಕಪುರ ಒಂದು ತಾಲೂಕಿಗೆ ವೈದ್ಯಕೀಯ ಕಾಲೇಜನ್ನು ತೆಗೆದುಕೊಂಡು ಹೊರಟವರು. ಭಾಳ ದೊಡ್ಡ ಹೋರಾಟ ಆಯ್ತದ. ನಾನು ಒಬ್ಬ ವೈದ್ಯನಾಗಿ ಮತ್ತು ಇನ್ನೂ ಕೂಡ ಅದಕ್ಕೆ ಬಲವಾದ ಕಾರಣ ನನ್ನ ತಾಯಿಯವರು ಇದೇ ಊರಿನಲ್ಲಿ ಇದೇ ನಮ್ಮ ಮನೆಯಲ್ಲಿದ್ದರು. 2004 ಅಕ್ಟೋಬರ್ 29 ಅವತ್ತು ಅವರಿಗೆ ತೀವ್ರ ಹೃದಯಾಘಾತ ಆಯಿತು. ಇಲ್ಲಿಂದ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗುವಷ್ಟೊತ್ತಿಗೆ ಅವರು ಕೊನೆ ಉಸಿರಿನ ಹೇಳಿದರು. ಹತ್ತಿರದಲ್ಲಿ ಯಾವುದು ಆಸ್ಪತ್ರೆ ಇಲ್ಲ. ಅವತ್ತಿನಿಂದ ನನಗೆ ಕೊರಗಿತ್ತು, ಈ ಭಾಗದಲ್ಲಿ ಒಂದು ಒಳ್ಳೆಯ ಸುಸಜ್ಜಿತ ಆಸ್ಪತ್ರೆ ಮಾಡಬೇಕು, ವೈದ್ಯಕೀಯ ಕಾಲೇಜ್ ಮಾಡಬೇಕು,
ನಂತರ ಯಾವ ತಾಯಂದರು ಕೂಡ ಚಿಕಿತ್ಸೆ ಸಿಗದೆ ಸಾವಾಗಬಾರ್ದು. ಇದು ನನಗೆ ಭಾವನಾತ್ಮಕವಾದಂಥ ವಿಷಯ ಆಗಿತ್ತು. ಅದಕ್ಕೋಸ್ಕರ ನಾನು ಅವತ್ತು ಕೂಡ ಮಾನ್ಯ ಕುಮಾರಸ್ವಾಮಿ ಹತ್ರ ಹೋಗಿ ಕೇಳ್ಕೊಂಡೆ, ನಾನು ನೀವು ಹಣ ಏನು ಈ ಸಲ ಮಂಜೂರಾತಿ ಮಾಡಿದಿರಿ, ಅವ್ರಿಗೆ ಅರ್ಧ ಕೊಡಿ, ನಮ್ಮ ಚಿಕ್ಕಬಳ್ಳಾಪುರದು ಅರ್ಧ ಕೊಡಿ, 3 ವರ್ಷ ಆಗಲಿ 4 ವರ್ಷ ಆಗಲಿ ವೈದ್ಯಕೀಯ ಕಾಲೇಜ್ಗೆ. ಅವರು ಭಾಳ ತೀಕ್ಷ್ಣವಾಗಿ, ಇಲ್ಲ ಅದಾಗೋದಿಲ್ಲ, ಒಂದು ರೂಢಾಗಿ ಹೇಳಿ ಕಳಿಸ್ಬಿಟ್ರು. ನಾನು ಅವತ್ತು ತೀರ್ಮಾನ ಮಾಡಿದೆ, ನಾನು ಈ ಪಕ್ಷದಲ್ಲಿ ಇರಬಾರ್ದು, ಈ ಸಮ್ಮಿಶ್ರ ಸರ್ಕಾರ ಈ ರಾಜ್ಯಕ್ಕೆ ಇರಬಾರ್ದು, ನಾನು ಚಿಕ್ಕಬಳ್ಳಾಪುರಕ್ಕೆ ವೈದ್ಯಕೀಯ ಕಾಲೇಜ್ ತಗೊಂಡು ಹೋಗಲೇಬೇಕು. ನಂದು ಓನ್ಲಿ ಕಂಡೀಷನ್, ಹೊಸ ಸರ್ಕಾರ ಆಗುವಾಗ ನನ್ನ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನನಗೆ ಬೇಕು ಹೇಳಿದ್ದೆ. ಇನ್ನೊಂದು ಕಡೆ ನೋಡಿದಾಗ ನೀವು ಟೂರಿಸಂ ಬಗ್ಗೆ, ಚಿಕ್ಕಬಳ್ಳಾಪುರದಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ನಾನು ನೋಡಿದ್ದೀನಿ ನಿಮ್ಮ ಕೆಲವು ಪ್ರಾಜೆಕ್ಟ್ಗಳು, ಈ ನಂದಿ ರೋಪ್ ವೇ ಆಗಲಿ, ಈಗ ಸದ್ಗುರು ಫೌಂಡೇಶನ್, ಇಶಾ ಫೌಂಡೇಶನ್ ಇಲ್ಲಿಗೆ ಬಂದಿರೋದು, ಅದರಲ್ಲೂ ನಿಮ್ಮ ಹಾರ್ಡ್ ವರ್ಕ್ಗಳು ಇದ್ದಾವೆ. ನೀವು ಅವರನ್ನು ಇಲ್ಲಿ ಕರ್ಕೊಂಡು ಬರೋದ್ರಲ್ಲಿ ಜನ ಏನೇ ಮಾತಾಡಿದ್ರು ಅವರನ್ನು ಇಲ್ಲಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋದು ಒಂದು ಚಾಲೆಂಜ್. ಯು ಥಿಂಕ್ ಇದೊಂದು ಫ್ಯೂಚರ್ ನಿಮ್ಮ ಜನರೇಷನ್ ಥಿಂಕಿಂಗ್ ಅಂತಲೇ ಹೇಳ್ಬೋದು, ಟೂರಿಸಂ ಡೆವಲಪ್ಮೆಂಟ್ ಅದರ ಬಗ್ಗೆ ಏನು ಹೇಳ್ತೀರಿ? ಯಾವಾಗಲೂ ಅಷ್ಟೇ ಸರ್, ಈಗ ಒಂದು ನಾಡು ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಂದ್ರೆ 3-4 ಅಂಶಗಳಿರಬೇಕು. ಒಂದು, ಅಲ್ಲಿ ಮೂಲಭೂತ ವ್ಯವಸ್ಥೆಗಳು ಸರಿ ಇರಬೇಕು. ಮೊದಲನೇದದು ಮೂಲಭೂತ ವ್ಯವಸ್ಥೆಗಳಲ್ಲಿ ರಸ್ತೆಗಳಿರುತ್ತೆ, ಆಸ್ಪತ್ರೆ ಇರುತ್ತೆ, ಶಿಕ್ಷಣ ಇರುತ್ತೆ. ಇದರ ಜೊತೆಗೇನಿರಬೇಕು, ಆಧ್ಯಾತ್ಮಿಕ ಕ್ಷೇತ್ರಗಳಿರಬೇಕು. ಮೂರನೇದೇನಿರಬೇಕು, ಮನರಂಜನಾ ಕ್ಷೇತ್ರಗಳಿರಬೇಕು, ಅಂದರೆ ಪ್ರವಾಸೋದ್ಯಮ ಕ್ಷೇತ್ರಗಳು, ತಾಣಗಳು ಇರಬೇಕು. ಇದನ್ನು ಅಭಿವೃದ್ಧಿ ಮಾಡಿದಾಗ ಖಂಡಿತವಾಗಿಯೂ ಕೂಡ ಆ ಪ್ರದೇಶ ಭಾಳ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ. ಈ ಕಾನ್ಸೆಪ್ಟನ್ನು ನಾನು ಭಾಳ ಕ್ಲಿಯರಾಗಿಟ್ಕೊಂಡು ನಿಶಾ ಫೌಂಡೇಶನ್ ಸದ್ಗುರುಗಳನ್ನು ನಾನು ಭೇಟಿ ಮಾಡಿದ್ದೆ, ಶಿವರಾತ್ರಿ ಸಮಯದಲ್ಲಿ ಭೇಟಿ ಮಾಡಿದ್ದೆ. ನಾನು ಅವ್ರಿಗೆ ಮನವಿ ಮಾಡಿದೆ. ಅವರ ತಾಯಿಯವರು ನಮ್ಮ ಚಿಕ್ಕಬಳ್ಳಾಪುರದವರು. ನಾನು ಹೇಳಿದೆ, ತಾವು ತಮ್ಮ ಮಾತೃಭೂಮಿಗೆ ತಮ್ಮ ಕೊಡುಗೆ ಬೇಕು. ಅವರಿಗೆ ಭಾಳ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಬೀರ್ತು ಅಂತ ಕಾಣುತ್ತೆ. ಅವತ್ತೇ ಅವರು 50% ಒಪ್ಪಿಗೆ ಕೊಟ್ಟರು. ಆದರೆ ಅವರು ಮುಂದಿನ 2 ತಿಂಗಳಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ನಾನಿವತ್ತು ಕೂಡ ಆಶ್ಚರ್ಯ ಆಗುತ್ತೆ. ಮತ್ತೆ 2-3 ತಿಂಗಳಾದಮೇಲೆ ನನಗೆ ಸಿಗ್ತಾರೆ, ಹೇಳ್ತಾರೆ, 100 ಎಕರೆ ಮೇಲೆ ತಗೊಂಡಿದ್ದೀನಿ ಡಾಕ್ಟ್ರೆ, ಈಗ ಭೂಮಿ ಪೂಜೆ ಎಲ್ಲ ಮಾಡಿಸ್ತೀನಿ, ಇನ್ನೂ 100 ಎಕರೆ ತಗೊಳ್ಳೋಣ. ಇದು ಇಡೀ ಆ ಕ್ಷೇತ್ರಕ್ಕೇ, ಆ ಜಿಲ್ಲೆಗೇ, ಆ ನರಸಿಂಹಸ್ವಾಮಿ, ಆ ಶಿವ ಆದಿಯೋಗಿ, ಇದೆಲ್ಲ ಬೆಟ್ಟಗಳು ಎಲ್ಲ ಇದೆ, ಆ ಬೆಟ್ಟದ ಸಾಲಿನಲ್ಲಿ ಮಾಡ್ತಾ ಇದ್ದೀನಿ, ಇದು ಭಾಳ ದೊಡ್ಡ ಕ್ಷೇತ್ರ ಆಗ್ತದೆ ಅಂತ ಹೇಳಿದರು. ಹಾಗೇ ಅವ್ರು ಹೇಳ್ದಂಗೆ 1 ವರ್ಷದಲ್ಲಿ ಆದಿಯೋಗಿಯ ಪ್ರತಿಮೆಯನ್ನು ಅನಾವರಣ ಆಯಿತು, ನಾನು ಮಾನ್ಯ ಮುಖ್ಯಮಂತ್ರಿಗಳು ಅನಾವರಣ ಮಾಡಿದ್ವಿ. ಇವತ್ತು ಆ ಇಶಾ ಸಂಸ್ಥೆ ಬಂದಿರುವಂಥ ಜಾಗದಲ್ಲಿ ಸುತ್ತಮುತ್ತಲು ಪ್ರದೇಶ, ಮೊದಲೆಲ್ಲ 5 ಲಕ್ಷ 10 ಲಕ್ಷ 1 ಎಕರೆ ಜಮೀನು ಬೆಲೆ, ಇವತ್ತು 4 ಕೋಟಿ ಕೊಟ್ಟರು ಕೂಡ ಜಮೀನೇನು. ನಂದಿ ಹಿಲ್ಸ್ ನಮಗೆ ಕಳಸಪ್ರಾಯ, ನಂದಿ ಬೆಟ್ಟ ಅಂದರೆ ಗೊತ್ತಿಲ್ಲದಿರೋ ಇರೋರು ಯಾರು? ಹಾಗಾಗಿ ಆ ನಂದಿ ಬೆಟ್ಟಕ್ಕೆ ರೋಪ್ವೇ ಮಾಡಬೇಕು ಅಂತ 40 ವರ್ಷದ ಕನಸು ಶಂಕರ್ನಾಗಿರೋದು. ನಾನು ಶಾಸಕನಾದ ಮೇಲೆ ಹಲವಾರು ಬಾರಿ ಅದನ್ನು ಪ್ರಯತ್ನ ಮಾಡಿ ಅಂತಿಮವಾಗಿ ಈಗ ಸಫಲ ಆಗಿದ್ದೀನಿ. 94 ಕೋಟಿ ರೂಪಾಯಿಯಲ್ಲಿ ಇವತ್ತು ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ, PPP ಮಾಡೆಲಲ್ಲಿ, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಇವತ್ತು ಆ ಒಂದು ಯೋಜನೆ ಕೈಗೆತ್ತಿಕೊಂಡಿದ್ದಾರೆ. ಉದ್ಯೋಗ ಸೃಷ್ಟಿಗೆ, ಈಗ ಯುವಕರಿಗೆ, ಉದ್ಯೋಗ ವಂಚಿತರಿಗೆ ಏನಾದರೂ ನಿಮ್ಮ ಪ್ರಾಜೆಕ್ಟ್ಸ್? ಖಂಡಿತ, ಅದೇ ನನ್ನ ಮುಂದಿನ ಭರವಸೆ. ಮುಂದಿನ 5 ವರ್ಷಗಳ ಒಳಗಡೆ ನಾನು ಇಲ್ಲಿ ಉದ್ಯೋಗ ಅಂದರೆ ನಮ್ಮ ಕೈಗಾರಿಕಾ ವಲಯವನ್ನು ಸ್ಥಾಪನೆ ಮಾಡಿ, ಕೈಗಾರಿಕೆಗಳು, ಒಳ್ಳೆಯ ಕೈಗಾರಿಕೆಗಳು ಬರೋದಕ್ಕೆ ವ್ಯವಸ್ಥೆ ಮಾಡಿ, ಪ್ರತಿ ಮನೆಯಲ್ಲಿರ್ತಕ್ಕಂಥ ಯುವಕ ಯುವತಿಗೆ ನಾನು ಉದ್ಯೋಗವನ್ನು ಕಲ್ಪಿಸುವಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದೆ. ಅದು ತೆಗೆದುಕೊಳ್ಳದೇ ಇದ್ದರೆ 28ರಲ್ಲಿ ನಾನು ಮತ್ತೆ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ದೆ. ಅಷ್ಟು ಸ್ಪಷ್ಟತೆ ಇದೆ ನನ್ನಲ್ಲಿ. ಉದ್ಯೋಗ
ಸೃಷ್ಟಿ ಆಗಲೇಬೇಕು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ, ಅವಾಗೇನೆ ಇಟ್ ವಿಲ್ ಬಿ ಕಂಪ್ಲೀಟ್ ಚಿಕ್ಕಬಳ್ಳಾಪುರ. ಮಹಿಳೆಯರಿಗೆ ಮುಂದಿನ ಚಿಂತನೆ ನಿಮ್ಮ ಯಾವ ಬಗ್ಗಿನ ಪ್ಯಾಕೇಜ್ ಮಹಿಳೆಯರಿಗೆ? ನೋಡಿ, ನಾನು 2013 ಬಂದಾಗ 300 ಸ್ತ್ರೀ ಶಕ್ತಿ ಸಂಘಗಳು ಮಾತ್ರ ಇದ್ದವು ಚಿಕ್ಕಬಳ್ಳಾಪುರಲ್ಲಿ. ಈಗ ಒಟ್ಟು 4,100 ಸ್ತ್ರೀ ಶಕ್ತಿ ಸಂಘಗಳನ್ನು ರಚನೆ ಮಾಡಿಸಿದ್ದೇನೆ. ಅಂದರೆ 42,000-45,000 ಮಹಿಳೆಯರು ಈ ಸಂಘಗಳಲ್ಲಿದ್ದಾರೆ. ಇವರಿಗೆ ಆರ್ಥಿಕ ಚೈತನ್ಯ, ಇವ್ರ ಕಾಲ ಮೇಲೆ ಇವ್ರು ನಿಂತ್ಕೋಬೇಕು ಅಂತೇಳಿ ನಮ್ಮ ಡಿ ಸಿ ಸಿ ಬ್ಯಾಂಕ್ಗಳಿಂದ, ನಮ್ಮ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಿಂದ ಅವರಿಗೆ ಬಡ್ಡಿ ರಹಿತವಾದಂಥ ಸಾಲವನ್ನು ಕೊಡಿಸೋದ್ರ ಮೂಲಕ ನಾನು ಯಾವಾಗಲೂ ಸ್ವಾಮಿ ವಿವೇಕಾನಂದರ ಒಂದು ತತ್ವವನ್ನು ನಂಬಿದ್ದೀನಿ. ಅವ್ರು ಹೇಳ್ತಾರೆ, ಒಂದು ಪಕ್ಷಿಗೆ 2 ರೆಕ್ಕೆಯಷ್ಟು ಮುಖ್ಯ ಹಾರಲಿಕ್ಕೆ, ಒಂದು ಸಮಾಜ ಅಭಿವೃದ್ಧಿ ಆಗಬೇಕು ಅಂತಂದರೆ ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ಕೊಟ್ಟಾಗ ಮಾತ್ರ ಆಗುತ್ತೆ ಅಂತ ಹೇಳಿದ್ದಾರೆ. ಅದರ ಆ ಆಶಯದಲ್ಲಿ, ಆ ತತ್ವದಲ್ಲಿ ನಾನು ನಂಬಿಕೆ ಇಟ್ಟು ವಿಶೇಷವಾಗಿರ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸ್ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಸರ್, ಚಿಕ್ಕಬಳ್ಳಾಪುರದ ವಿಷಯ ಬಂದಾಗ ನೀವೀಗ ಚಿಕ್ಕಬಳ್ಳಾಪುರಕ್ಕೇ ಸೀಮಿತವಾಗಿಲ್ಲ, ಸ್ಟೇಟ್ ಗೌರ್ಮೆಂಟಲ್ಲಿ ನೀವೊಬ್ಬ ಸ್ಟಾರ್ ಕ್ಯಾಂಪೇನರ್ ಕೂಡ ಆಗಿದ್ದೀರಿ, ಬಿ ಜೆ ಪಿಯ ಒಂದು ಒಕ್ಕಲಿಗ ನಾಯಕರಲ್ಲಿ ನೀವು ಮೂಡಿ ಬಂದಿದ್ದೀರಿ. ಹಾಗಿರುವಾಗ ನಿಮಗೆ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಇದೆ ಚಿಕ್ಕಬಳ್ಳಾಪುರದೊಟ್ಟಿಗೆ. ಒಂದು ರಾಷ್ಟ್ರೀಯ ಪಕ್ಷದ ಸ್ಟೇಟ್ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದಂದ್ರೆ ಅದರಲ್ಲಿ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅಂದರೆ ಪಕ್ಷ ನಿಮಗೆ ಆ ಜವಾಬ್ದಾರಿಯನ್ನು ಕೊಡುತ್ತೆ. ಈ ಕಡೆ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಒಂದು ಪ್ರಣಾಳಿಕೆಯನ್ನು ಮಾಡುತ್ತೆ, ಎಲ್ಲದೂ ಫ್ರೀ. ನೀವು ನೋಡಿದ್ರೆ ಈಗ ನಿನ್ನೆ 5ನೇ ಪ್ರಣಾಳಿಕೆ ಬಂದಿದೆ, ಅದರಲ್ಲೂ ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ನಿಮ್ಮ ಪ್ರಣಾಳಿಕೆಗೂ ಕಾಂಗ್ರೆಸ್ ಪ್ರಣಾಳಿಕೆಗೂ ಇರುವ ವ್ಯತ್ಯಾಸವೇ? ಇವತ್ತು ನಮಗೆ ಮಾನ್ಯ ನರೇಂದ್ರ ಮೋದಿಯವರ ಕಳೆದ 10-9 ವರ್ಷದ ಅವರ ಆಡಳಿತದ ಕಾರ್ಯವೈಖರಿಯೇ ನನಗೆ ಆದರ್ಶ. ಇವತ್ತು ಸಾಮಾನ್ಯ ಜನರು ಕಟ್ಟುವಂಥ ತೆರಿಗೆಯಿಂದನೇ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಆಡಳಿತ ಮಾಡುವಂಥದ್ದು. ಆ ತೆರಿಗೆ ಹಣವನ್ನು ನಾವೆಲ್ಲ ಕಸ್ಟೋಡಿಯನ್ಸ್, ವಿ ಆರ್ ನಾಟ್ ಓನರ್ಸ್, ವಿ ಆರ್ ನಾಟ್ ಪ್ರೊಪ್ರೇಟರ್ಸ್, ವಿ ಆರ್ ಓನ್ಲಿ ಕಸ್ಟೋಡಿಯನ್ಸ್ ಆಫ್ ದಟ್ ಮನಿ. ಅದನ್ನು ಯಾವ ರೀತಿ ನಾವು ಜನಸಾಮಾನ್ಯರ ಹಿತವನ್ನು ಕಾಪಾಡೋದ್ರಲ್ಲಿ, ಈ ದೇಶದ ಅಭಿವೃದ್ಧಿಯನ್ನು ಮಾಡುವಂಥ ಆಲೋಚನೆಯನ್ನು ಇಟ್ಕೊಂಡು ನಾವು ಹಣವನ್ನು ಬಳಸ್ಕೊಳ್ತೀವಿ, ಬಳಸ್ತೀವಿ, ಸಮರ್ಪಕವಾಗಿ ಬಳಸ್ತೀವಿ ಅನ್ನೋದು ಭಾಳ ಮುಖ್ಯ. ಇವತ್ತು ಭಾಳ ಜವಾಬ್ದಾರಿಯುತವಾಗಿ ರಾಜ್ಯದ ಖಜಾನೆಯನ್ನು ನಾವು ನೋಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಇವತ್ತಿರ್ತಕ್ಕಂಥ ಖಜಾನೆ ನಾಳೆಗೆ ಅದು ಸಮಾಪ್ತಿ ಆಗಬಾರ್ದು, ನಮ್ಮ ಪೀಳಿಗೆ ಮುಂದೆ ಇದೆ. ಅವರನ್ನು ದೃಷ್ಟಿಯಲ್ಲಿಟ್ಕೊಂಡು ಇವತ್ತು ನಾವು ಖರ್ಚು ಮಾಡಬೇಕು. ಖರ್ಚು ಮಾಡೋದು ಎಲ್ಲರೂ ಖರ್ಚು ಮಾಡ್ತಾರೆ. ಹಾಗಾಗಿ ಇವತ್ತು ಕಾಂಗ್ರೆಸ್ಸಿನ ಪ್ರಣಾಳಿಕೆ ನಿಜವಾಗಿಯೂ ಕೂಡ ಅದು ಅವರ ರಾಜಕೀಯ ದಿವಾಳಿತನ ತೋರಿಸಿದೆ, ಮತ್ತು ಅವರು ರಾಜ್ಯದ ಖಜಾನೆ ಬಗ್ಗೆ ಯಾವುದೇ ರೀತಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಂಡಿಲ್ಲ. ಜನಸಾಮಾನ್ಯರಿಗೆ ಮೋಸ ಮಾಡುವಂಥ ಪ್ರಣಾಳಿಕೆಯನ್ನು ಅವರು ಬಿಟ್ಟಿದ್ದಾರೆ, ಸುಳ್ಳನ್ನು ಹೇಳಿದ್ದಾರೆ. ಅದಕ್ಕೆ ಸುಳ್ಳನ್ನು ಹೇಳಿದ್ದಾರೆ ಅನ್ನೋದಕ್ಕೆ ನಮ್ಮ ಹತ್ರ ಸಾಕ್ಷಿ ಇದೆ. ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಅದಕ್ಕೂ ಮುಂಚೆ 2019 ಪಾರ್ಲಿಮೆಂಟ್ ಚುನಾವಣೆ ಆಗುವಂಥ ವೇಳೆಯಲ್ಲಿ ಇದೇ ರಾಹುಲ್ ಗಾಂಧಿಯವರು ನ್ಯಾಯ ಯೋಜನೆ ಅಂತ ಮಾಡಿದರು. ಅವಾಗೂ ಹಿಂಗೇನೆ ಎಲ್ಲ ಯುವಕರಿಗೆ 1,000 ಕೊಡ್ತೀವಿ, ಮಹಿಳೆಯರಿಗೆ 1,000 ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಜನ ಏನು ಮಾಡಿದ್ರು? ತಿರಸ್ಕಾರ ಮಾಡಿದ್ರು. ಅವರ ಇಡೀ 60 ವರ್ಷದ ಚರಿತ್ರೆಯಲ್ಲಿ ಇಷ್ಟು ಹೀನಾಯವಾದಂಥ ಸೋಲ್ ಬರಲಿಲ್ಲ, 44 ಸ್ಥಾನಕ್ಕೆ ಬಂದರು. ಸೊ ಹಾಗಾಗಿ ಜನ ಈ ಫ್ರೀ ಬೀಜನ್ನು ನಂಬಲ್ಲ, ಕ್ರೆಡಿಬಿಲಿಟಿ ಇರಬೇಕು. ಹೇಳುವಂಥ ವ್ಯಕ್ತಿ, ಹೇಳುವಂಥ ವ್ಯವಸ್ಥೆ, ಇವ್ರು ಹೇಳ್ತಾ ಇದ್ದಾರಪ್ಪ ಇವ್ರು ನಾಳೆ ಮಾಡ್ತಾರೆ, ಆ ರೀತಿಯ ಒಂದು ನಂಬಿಕೆ ಉಳಿಸ್ಕೋಬೇಕು. ಆ ನಂಬಿಕೆ ಕಾಂಗ್ರೆಸ್ ಅವ್ರ ಮೇಲೆ ಇಲ್ಲ. ನಾವು 3 ಹೊತ್ತು ಊಟ ಕೊಡ್ತೀವಪ್ಪ, 3 ಹೊತ್ತು ನಿನಗೆ 3 ಜೊತೆ ಊಟ ಬಟ್ಟೆ ಕೊಡ್ತೀವಿ ಅಂತ ಹೇಳಿದರೆ ಆ ಮಗು ಏನಾಗುತ್ತೆ? ಹಾಗಾಗಿ ನಾವು ಈ ಸಮಾಜವನ್ನು ಸಬಲೀಕರಣ ಮಾಡಬೇಕು, ಕೌಶಲ್ಯಗಳನ್ನು ಕೊಡಬೇಕು, ಅವ್ರಿಗೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನೀಡಬೇಕು. ಹಾಗಾಗಿ ನಮ್ಮ ಪ್ರಣಾಳಿಕೆ ನೈಜತೆಯಿಂದ ಕೂಡಿರುತ್ತೆ, ಖಂಡಿತವಾಗಿಯೂ ಕೂಡ ನಾಳೆ ದಿನ ಅನುಷ್ಠಾನ ಆಗಲೇಬೇಕು ಅನ್ನುವಂಥ ಯೋಜನೆಗಳನ್ನು ಮಾತ್ರ ನಾವು ಪ್ರಣಾಳಿಕೆಯಲ್ಲಿ ಕೊಡ್ತೀವಿ. ರೈತರ ಹಿತವನ್ನು ಬಯಸಿದ್ದೀವಿ,
ಪ್ರತಿಯೊಂದು ವರ್ಗದ ಜನರಿಗೆ ಯಾವ ರೀತಿ ಬದುಕು ಕಟ್ಕೊಡುವಂಥ ಕೆಲಸ ಮಾಡಬೇಕು ಸರ್ಕಾರ ಆಗಿ, ಆ ಕೆಲಸ ನಾವು ಪ್ರಣಾಳಿಕೆಯಲ್ಲಿ ಮಾಡಿದ್ದೀವಿ. ನೀವು ಬೈ ಲಕ್ ಎಸ್ ಎಂ ಕೃಷ್ಣ ಅವರ ರಾಜಕೀಯ ಗರಡಿಯಲ್ಲಿ ಪಳಗಿದವರು, ರಾಜಕೀಯ ಚಾಣಾಕ್ಷ ಅಂತಲೂ ಹೇಳ್ತಾರೆ. ಈಗ ರಾಜಕೀಯವಾಗಿ ಸುಧಾಕರ್ ತುಂಬ ಚಾಣಾಕ್ಷ ಅಂತ ಹೇಳ್ತಾರೆ. ಈಗ ನೀವು ಬೆಂಗಳೂರು ಗ್ರಾಮಾಂತರ ಇನ್ಚಾರ್ಜ್, ಈ ಸಲ ನಿಮ್ಮ ಹತ್ರ ಒಂದು ಮಹತ್ತರವಾದ ಒಂದು ಜವಾಬ್ದಾರಿ ಇದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಸುಧಾಕರ್ ಆಲ್ಮೋಸ್ಟ್ ಅಂತ ಯಾವಾಗಲೂ ಮಾತಾಡೋರು, ಬಟ್ ಈ ಸಲ ನಿಮಗೆ ಬಾಗೇಪಲ್ಲಿ, ದೊಡ್ಡಬಳ್ಳಾಪುರ, ಗ್ರಾಮಾಂತರ ಜವಾಬ್ದಾರಿ ಇದೆ, ಒನ್ ಪ್ಲಸ್ ಮಾಡ್ಕೊಂಬರುವಂಥ ಜವಾಬ್ದಾರಿ, ಅದನ್ನು ಹೇಗೆ ನಿಭಾಯಿಸ್ತಾ ಇದ್ರಿ? ಮೊದಲನೇದು ತಮಗೆ ಅಭಿನಂದನೆಗಳು. ನೀವೊಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದೀರಿ. ನಮ್ಮ ರಾಜಕೀಯ ಗುರುಗಳು ಸನ್ಮಾನ್ಯ ಎಸ್ ಎಂ ಕೃಷ್ಣರವರ ಹಾವಭಾವವನ್ನು, ಅವರ ಒಂದು ಚಿಂತನಶೀಲ ವ್ಯಕ್ತಿತ್ವ, ಮತ್ತು ಅವರು ಯಾವಾಗಲೂ ಕೂಡ ಮುತ್ಸದ್ದಿ ನಾಯಕತ್ವ, ಇವೆಲ್ಲವೂ ಕೂಡ ನಾನು ಹತ್ತಿರದಿಂದ ಅವರನ್ನು ನೋಡಿ ಕಲ್ತಿದ್ದೀನಿ. ಇವತ್ತು ನಮ್ಮ ಪಕ್ಷ ನನ್ನ ಮೇಲಿಟ್ಟಿರುವಂಥ ವಿಶ್ವಾಸ, 3 ಜಿಲ್ಲೆಗಳಲ್ಲಿ ನಾನು ಪ್ರವಾಸ ಮಾಡಬೇಕಾಗಿದೆ. ನಾವು 2-3% ಇವತ್ತು ಈ ಪಕ್ಷವನ್ನು ಇಲ್ಲಿ ಕಟ್ತಾ ಇದ್ದೀವಿ 3 ಜಿಲ್ಲೆಗಳಲ್ಲಿ. 1-2-3 ಕ್ಷೇತ್ರಗಳನ್ನು ಹಿಂದೆ ಗೆದ್ದಿರೋದು ಬಿಟ್ಟರೆ ಇನ್ನೆಲ್ಲೂ ಕೂಡ ನಾವು ಗೆದ್ದಿಲ್ಲ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೊಡ್ಡಬಳ್ಳಾಪುರ, ಹೊಸಕೋಟೆ ಮತ್ತು ದೇವನಹಳ್ಳಿ 3 ಕೂಡ ಗೆಲ್ಲಲೇಬೇಕು ಅನ್ನುವಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ, ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಕೋಲಾರದಲ್ಲಿ ಅಷ್ಟೇ, ನಮಗೆ 3 ಕ್ಷೇತ್ರಗಳು ಮಿನಿಮಮ್ ಬರುತ್ತೆ ಅನ್ನುವಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಕೂಡ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಹಾಗೂ ಶಿಡ್ಲಘಟ್ಟ, ಈ 3ರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಯೋಜನೆ ಹಾಕ್ಕೊಂಡಿದ್ದೀವಿ. ಅದೇ ರೀತಿ ಚಿಂತಾಮಣಿ ಕೂಡ ನಮ್ಮ ವೇಣುಗೋಪಾಲ್ರವರು, ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ನಾಯಕರು, ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾವಾಗಲೂ ಕೂಡ ಅಲ್ಲಿ ಒಕ್ಕಲಿಗ ಸಮುದಾಯವರು ಮಾತ್ರ ಶಾಸಕರಾಗ್ತಾಯಿದ್ರು. ನಾವು ಹಿಂದುಳಿದ ವರ್ಗಕ್ಕೆ ಕೊಟ್ಟು ಅಲ್ಲಿ ಸಾಮಾಜಿಕ ನ್ಯಾಯವನ್ನು ಎತ್ತಿಳಿದಿದ್ದೀವಿ. 72-73 ಹೊಸ ಮುಖಗಳಿಗೆ ನಾವು ಇವತ್ತು ಪ್ರಯೋಗ ಮಾಡ್ತಾ ಇರತಕ್ಕಂಥದ್ದು, ಸೆಕೆಂಡ್ ಜನ್ರೇಷನ್ ಲೀಡರ್ಶಿಪ್ ಬೆಳೆಸಬೇಕು ಅನ್ನುವಂಥ ನಮ್ಮ ಪಕ್ಷದ ಆಶಯ. ಅದಕ್ಕೆ ಅದು ಇದು ದ್ಯೋತಕ ಅಂತ ನಾನು ಹೇಳಬೇಕಂತದ್ದು. ಕಡೆಯದಾಗಿ ಪವರ್ ಟಿವಿ ಮುಖೇನ ನೀವು ನಿಮ್ಮ ಮತದಾರರಿಗೆ ಏನಾದರೂ ಹೇಳಲಿಕ್ಕೆ ಬಯಸ್ತೀರಿ? ಮೊದಲನೇದಾಗಿ ಪವರ್ ಟಿವಿ ತಾವು ನಮ್ಮ ಹಳ್ಳಿಗೆ ಬಂದು ಇಷ್ಟು ಒಳ್ಳೆ ಒಂದು ಇಂಟರ್ವ್ಯೂ ತಾವೇ ಸ್ವತಃ ಬಂದು ಮಾಡಿರೋದಕ್ಕೆ ನಾನು ನಿಮಗೆ ಆಭಾರಿಯಾಗಿದ್ದೇನೆ. ತಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನ ಕ್ಷೇತ್ರದ ಮತದಾರರು, ನನ್ನ ಸಹೋದರ ಸಹೋದರಿಯರು, ತಾಯಂದಿರು, ಇವತ್ತು ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನಾನು ಮನವಿ ಮಾಡೋದಿಷ್ಟೇ. ನನ್ನ ಮೂಲ ಮಂತ್ರಗಳು ಅಭಿವೃದ್ಧಿ, ಅಭಿವೃದ್ಧಿ, ಅಭಿವೃದ್ಧಿ. ಇಲ್ಲಿ ನನಗೆ ನನ್ನ ಕೆಲವು ಕನಸುಗಳನ್ನು ಕಟ್ಕೊಂಡಿದ್ದೀನಿ. ಚಿಕ್ಕಬಳ್ಳಾಪುರ ಏನು ಆಗಬೇಕು ಅಂತೇಳಿ ಅದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಮತ್ತಷ್ಟು ಅಭಿವೃದ್ಧಿಯನ್ನು ಮಾಡಿ ನಿಮ್ಮ ಜೀವನ ಸುಧಾರಣೆ ಆಗುವಂಥ ರೀತಿಯಲ್ಲಿ, ನಿಮ್ಮ ಬದುಕು ಸುಧಾರಣೆ ಆಗುವಂಥ ರೀತಿಯಲ್ಲಿ ನಿಮ್ಮ ಸಹೋದರ ಪ್ರಾಮಾಣಿಕವಾಗಿ ಅಹಿರ್ನಿಶಿ ಕೆಲಸ ಮಾಡ್ತಾನೆ ಅಂತ ಹೇಳಿ ನಿಮಗೆ ಮನವಿ ಮಾಡ್ತಾ, ನಿಮ್ಮೆಲ್ಲರ ಆಶೀರ್ವಾದ. 4ನೇ ಬಾರಿ ನನ್ನ ಸೀರಿಯಲ್ ನಂಬರ್ 5 ಇದೆ, ನೀವು ಮತ್ತೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮಗೆ ಅತ್ಯಂತ ಕಳಕಳಿಯಿಂದ ನಾನು ಮನವಿಯನ್ನು ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಬ್ಯುಸಿ ಶೆಡ್ಯೂಲಲ್ಲೂ ನಮಗೆ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟಿದ್ದೀರಿ. ಈ ಚುನಾವಣೆಯಲ್ಲಿ ನಿಮ್ಮ ಗೆಲುವು ನಿಮ್ಮದೇ ಆಗಲಿ, ನಿಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ಜನಗಳು ಬೆಂಬಲ ಕೊಡಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದು ಪ್ರೇಕ್ಷಕರೇ ಡಾಕ್ಟರ್ ಸುಧಾಕರ್ ಅವರ ಮನದಾಳದ ಮಾತು. ಐ ಥಿಂಕ್ 10th ಇದನ್ನು ಚಿಕ್ಕಬಳ್ಳಾಪುರದ ಜನತೆ ನಿರ್ಧರಿಸ್ತಾರೆ. ನಿಮ್ಮೊಂದಿಗೆ ನಾವು ಇದ್ದೀವಿ ಆ ದಿನ. ಇದು ಪವರ್ ಟಿವಿ, ನಿಮ್ಮ ಶಕ್ತಿ.